ಮತ್ತೀಗ 2,000 ಕೊಡಬೇಕಲ್ಲ ಅವರು, ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರಲ್ಲ 2,000. ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ ಬರೋಕ್ಕಾಯ್ತದ ನಾನು? ಸ್ವಲ್ಪ ಪೆಟ್ರೋಲ್ ಇದು ಕೂತಿಡಬೇಕು, ಅದು ಕೂತಿಡಬೇಕು. ಈಗ 3 ರೂಪಾಯಿ ಡೀಸೆಲ್ ಬೆಲೆ, ಇದು ಸೆಸ್ಸು 390 ಸೆಸ್ಸಿಗೆ, 1 ರೂಪಾಯಿ ಪೆಟ್ರೋಲ್ಗೆ ಸೆಸ್ಸು. ಪೆಟ್ರೋಲು 3, ಇದು 3. ಇದು ಯಾರು ಹೊರೆ ಆಗುತ್ತೆ? ರಾಜ್ಯ ಸರ್ಕಾರಕ್ಕೆ ಹೊರೆನಾ? ಸಾರ್ವಜನಿಕರಿಗಲ್ವಾ? ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು. ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಾಗಿರೋದು. ಅಂದರೆ ಅವರ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ, ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ. ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು. ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು, ಅದರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ, ರೇಟ್ ರೈಸ್ ಮಾಡೋದು ಬಾಡಿಗೆ, ಅದರ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ, ಇದೆಲ್ಲ ಚೈನ್ ಲಿಂಕ್ ಇದೆ. ಈ ಸರ್ಕಾರ 2-ವೀಲರ್ಸ್ ಅದೆಲ್ಲ ಭಾಳ ವಿಷಯ ಚರ್ಚೆ ಮಾಡ್ಬೋದು. ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ. ಒಂದು ಆ 5 ಗ್ಯಾರಂಟಿ ಕೊಡ್ತೀವಿ ಬಡವ್ರಿಗೋಸ್ಕರ ಬಡವ್ರಿಗೋಸ್ಕರ ಅಂತ ಏನು ಹೇಳ್ತಾರೆ, ಅದೇ ಬಡವ್ರ ಜೋಬಿಗೆ ಕಿಸೆಗೆ ಕೈ ಹಾಕ್ತಾ ಇದ್ದಾರಷ್ಟೇ. ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ, ವಿರೋಧ ಮಾಡೋಕ್ಕಾಗತ್ತ? ಅಷ್ಟೇ, ಅದಕ್ಕೇನೆ ಹಂಗಿದ್ರೆ ಇವರೇನು ಕೊಡೋದು ಗ್ಯಾರಂಟಿ? ಜನಗಳ ತಲೆ ಒಡೆದು ಬಡವ್ರ ಜೋಬಿಗೆ ಕೈ ಹಾಕಿ ಇವ್ರತ ದುಡ್ಡು ವಸೂಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ? ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರು ನಿಮ್ಮ ಮುಂದೆನೇ ಇದೆಯಲ್ಲ. ಅದರಿಂದ ಇದೆಲ್ಲ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ, ಸ್ವಲ್ಪ ಸಮಯ ಬೇಕಷ್ಟೇ. ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ. ಅದಷ್ಟೇ ಅಲ್ಲ, ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಿದೆ, ದುಡ್ಡನ್ನು ಒಂದು ಕಡೆ ಲೂಟಿ ನಡೀತಾ ಇದೆ. ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ, ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ 87 ಕೋಟಿ, ಅದು ಯಾವುದೋ ಮದ್ಯದ ಅಂಗಡಿ ಮಾಲೀಕನ ಹೋಗೈತಂತೆ, ಮತ್ತಿನ ಯಾರೋ ಪೆಟ್ರೋಲ್ ಬಂಕ್ನಾಗ ಹೋಗೈತಂತೆ, ಇದೇನೋ ಏನೋ ನೀವೇ ಹೇಳ್ಕೊಂಡಿದ್ದೀರಲ್ಲ, ದುಡ್ಡು ಹೋಗಿರೋದು ಸರ್ಕಾರದ ರಾಜ್ಯದ ಜನತೆ ದುಡ್ಡಿದು. ಇವತ್ತು ನಿಮ್ಮ ಎಚ್ ಕೆ ಪಾಟೀಲ್ರು ಏನು ಹೇಳೋದ್ರೆ, ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋರ್ಡ್ ಕಾರ್ಪೊರೇಷನ್ ಇದ್ದಾವೆ, ಎಲ್ಲೆಲ್ಲಿ ದುಡ್ಡು ತೊಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ, ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಈಗೇನು ಅವರು ಒಂದು ಹೇಳಿಕೆ ಕೊಟ್ಟವ್ರೆ? ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದೋಚವರು, ಈ ರೀತಿ ದೋಚ್ಕೊಂಡು ಮತ್ತೆ ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.